ಹೆಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಗೈಸ್ ನಾನು ಇವತ್ತು ಊರಿಂದ ಮೇಲೆ ನೆಕ್ಸ್ಟ್ ಡೇ ಇದು ಇದೇನಾಯ್ತು ಅಂದ್ರೆ ರೋಮಿ ನಾವು ಟೂ ವೀಲರ್ ಹೋಗಿದ್ವಲ್ಲ ನಮ್ಮ ಹಿಂದೆನೇ ನಾವು ಬರೋದನ್ನ ನೋಡಿಕೊಂಡು ನಮ್ಮ ಹಿಂದೆನೆ ಬಂದ್ಬಿಡ್ತು ಫಿಫ್ಟೀನ್ ಕಿಲೋಮೀಟರ್ಸು ಬರೀ ಓಡಿ 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 ಬಂದಿತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ ಇದು ನಾನು ಬಂದ ಮೇಲೆ ನೆಕ್ಸ್ಟ್ ಡೇ ಮಾಡ್ತಿರೋ ವ್ಲಾಗ್ ಇದು ತುಂಬಾ ಸುಸ್ತಾಗ್ಬಿಟ್ಟಿದೆ ಕಾಲ್ ಫುಲ್ ನೋವಾಗ್ಬಿಟ್ಟಿದೆ ಅಟ್ಲೀಸ್ಟ್ ಬೋಗಲಕ್ಕೂ ಶಕ್ತಿನೇ ಇಲ್ಲ ಅಷ್ಟು ಫಿಫ್ಟೀನ್ ಕಿಲೋಮೀಟರ್ಸ್ ಇಮ್ಯಾಜಿನ್ ಮಾಡಿ ನಮ್ಮ ಹಿಂದೆನೆ ಬಂದ್ಬಿಟ್ಟಿದೆ ಇಷ್ಟೇ ನಾವು ಕಾರಲ್ಲಿ ಹೋಗ್ತಿದ್ವಲ್ಲ ಅದು ಗೊತ್ತಾಗ್ತಿರ್ಲಿಲ್ಲ ಸೊ ಟೂ ವೀಲರಲ್ಲಿ ಅಲ್ಲಿ ಆಗಿರೋದ್ರಿಂದ ಆಮ್ ನಮ್ಮ ನಮ್ಮನ್ನು ನೋಡಿಕೊಂಡು ಅದು ಬ್ಯಾಕ್ ಹೋಗೇ ಇಲ್ಲ ಅದು ಸರಿ ಅಂತ ಬಂದ್ಬಿಡ್ತಲ್ಲ ಅನ್ಬಿಟ್ಟು ಕರ್ಕೊಂಡು ಬಂದ್ವಿ ತುಂಬಾ ಬೇಜಾರಾಗ್ತಾ ಇದೆ ಅದಕ್ಕೆ ಅದು ಫ್ರೆಂಡ್ ಇಲ್ಲ ಅಂತ ಅನ್ಬಿಟ್ಟು ರೋಜಿ ಇಲ್ಲ ಅಂತ ಸೊ ಅದಾದ್ಮೇಲೆ ಕೂಡ ಊಟನೂ ಸರಿಯಾಗಿ ತಿಂತಿಲ್ಲ ರೋಜಿ ಇಲ್ಲ ಅಂದ್ಬಿಟ್ಟು ಸೊ ಆಮೇಲೆ ಪೇಯ್ನ್ ಇರುತ್ತಲ್ಲ ಲೆಗ್ಸ್ ಪೇಯ್ನ್ ಇರುತ್ತೆ ಸೊ ನೋಡಿ ನಿಯತ್ತು ಒಂದು ದಿವಸ ಊಟ ಹಾಕಿದ್ರೆ ಸಾಕು ನಾಯಿಗೆ ಎಷ್ಟು ನಿಯತ್ತು ಅಂತ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ಡ್ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ವಚ್ಚುಗ್ ನಾನು ಕೇಳ್ತಾ ಇದ್ದೀನಿ

ಸೊ ವಚ್ಚು ಗಾಯ ತೋರ್ಸಲ್ವಂತೆ ಫುಲ್ ಗಾಯ ಆಗಿದೆ ಸೊ ನೀವು ನೋಡ್ಬೋದು ರೋಜಿನೂ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಗಂಗಾ ಅವರು ಏನಾಯ್ತು ಅಂದ್ರೆ ಅಂಕಲ್ ಫೋನ್ ಮಾಡಿದ್ರು ನಮ್ಮ ಮಾವ ಸೊ ಫುಲ್ ರಾತ್ರಿ ಎಲ್ಲ ಫುಲ್ ಅಳ್ತಿತ್ತಂತೆ ರೋಜಿ ಇದು ವೈಟ್ ಚಿಕ್ಕದು ಅದು ದೊಡ್ಡದು ರೋಮಿ ಸೊ ಫುಲ್ ಅಳ್ತಿತ್ತಂತೆ ರೋಮಿ ನೆನ್ಸ್ಕೊಂಡು ಸೊ ಅದಕ್ಕೋಸ್ಕರ ಗಂಗಾ ಅವ್ರ ಏನೋ ಕೆಲಸದಿಂದ ಬೆಂಗ್ಳೂರಿಗೆ ಹೋಗ್ತಿದ್ರು ಮತ್ತೆ ಇದನ್ನ ಕರ್ಕೊಂಡೋಗಕ್ಕಾಗಲ್ಲ ಅನ್ಬಿಟ್ಟು ಅಲ್ಲಿ ಇದ್ರಲ್ಲ ಅನ್ಬಿಟ್ಟು ಹೋಗಿದ್ರಲ್ಲ ಅನ್ಬಿಟ್ಟು ಬೇರೆ ಕಡೆ ಹೋಗಿದ್ರು ಆ್ಯಕ್ಚುಲಿ ಆ ಥರ ಹೇಳ್ತಾ ಇದ್ದಾಗ ಊಟನೂ ತಿಂದಿಲ್ಲ ಅನ್ಬಿಟ್ಟು ಬಿಸ್ಕೆಟ್ ಹಾಕ್ತಾರೆ ಮಾರ್ನಿಂಗ್ ಮಾರ್ನಿಂಗು ಅದು ತಿಂದಿಲ್ವಂತೆ ಅದಕ್ಕೋಸ್ಕರ ಏನು ಮಾಡೋರೆ ರೋಮಿ ರೋಸಿನೇ ತೊಗೊಂಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೆ ಫುಲ್ ಖುಷಿ ಬಂದಿದ ತಕ್ಷಣ ಏನು ಫುಲ್ ಮುತ್ಕೊಡೋದು ಇದು ಅಮ್ಮ ಮಗ ಆಕ್ಚುಲಿ ರೋಜಿದೆ ಪಾಪು ಅದು ಹೈಟ್ ಜಾಸ್ತಿ ಇದೆ ಅಷ್ಟೇ ರೋಮಿ ಸೊ ವಚ್ಚುಗಂತೂ ಫುಲ್ ಖುಷಿ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಸಿ ಅದಕ್ಕೆ ಎರಡಕ್ಕೂ ಸ್ನಾನ ಮಾಡಿಸಿದ್ವಿ ಯಾಕಂದ್ರೆ ಇವಾಗ ಸ್ವಲ್ಪ ತಂಡಿ ಸ್ನಾನ ಮಾಡಿಸಿ ಕ್ಲೀನ್ ಆಗಿ ಎರಡು ಮೂರು ಸರ್ತಿ ಸ್ನಾನ ಮಾಡಿಸಿದ್ದಾಯಿತು ಸೊ ಫ್ರೆಶ್ ಆಗಿದಾವೆ ಸೊ ಅದಕ್ಕೆ ಮುಂಚೆ ಫುಲ್ ಗಲೀಜ್ ಆಗಿದ್ವಿ ಫುಲ್ ಹ್ಯಾಪಿ ಆಗಿದ್ದಾವೆ ಬಟ್ ನಮಗೆ ಇಲ್ಲಿ ಪ್ಲೇಸ್ ಇಲ್ಲ ಸಾಕೋದಕ್ಕೋಸ್ಕರ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಂದ್ರೆ ಗಂಗಾವ್ ಬೆಂಗಳೂರಿಗೆ ಹೋಗಿದ್ದಾರೆ ಟೂ ಡೇಸ್ ಆಗುತ್ತೆ ಬಂದ ಮೇಲೆ ಕರ್ಕೊಂಡೋಗ್ಬಿಡ್ತೀವಿ ಸೊ ವಚ್ಚು ಅಂತೂ ಫುಲ್ ಹ್ಯಾಪಿ ಅದಾದ್ಮೇಲೆ ನಾನು ಮಸಾಲೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಅಂದ್ರೆ ಮಟನ್ ಸಾರಿಗೆ ಮಸಾಲೆ ಮಾಡೋದು ಅಂಕಲ್ ಮಾಡ್ತಾ ಇದ್ದಾರೆ ಅಂಕಲ್ ಬಂದ್ ಅಂಕಲೆ ಮಾಡಿಕೊಡೋದು ಯಾವಾಗಾದರೂ ಬಂದಾಗ ಪುಡಿ ಎಲ್ಲ ಮಾಡಿಕೊಡ್ತಾರೆ ನೋಡಿ ಇದು ಇವಾಗ ಏನಕ್ಕೆ ಇದು ಉರಿತಾ ಇರೋದು ರೀಸನು ಅಂದರೆ ಥಂಡಿ ಇರೋ ಕಾರಣ ಬಿಸಿಲು ಇರಲ್ಲ ಅಲ್ವಾ ಬಿಸಿಲಲ್ಲಿ ಒಂದ್ ಎರಡು ಅವರ್ ಚೆನ್ನಾಗಿ ಹಾಕ್ಬಿಟ್ಟೆ ಅದನ್ನು ಉರಿಯೋ ಅವಶ್ಯಕತೆ ಇಲ್ಲ ನನಗನ್ನಿಸ್ತು ಉರಿಯೋದೇ ಬೆಟರು ಅಂತ ಯಾಕಂದ್ರೆ ಬಿಸಿಲು ಇದ್ರೂ ಇಲ್ಲ ಅಂತಂದ್ರೂ ಉರಿದು ಒಂದೇ ಒಂದು ಡ್ರಾಪ್ ಅಷ್ಟು ಅಂದ್ರೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಉರಿಯೋದ್ರಿಂದ ನಿಮ್ಗೆ ತೋರಿಸ್ತೀನಿ ಗಾಯಸ್ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಜಾಸ್ತಿ ಸೀಸ್ ಬಿಡ್ಬೇಡಿ ಲೈಟಾಗಿ ಬಿಸಿ ಆದ್ರೆ ಸಾಕು ಆಮೇಲೆ ಒಣಗಿದ್ಮೇಲೆ ಅದು ಗರಿ ಗರಿ ಆಗುತ್ತೆ ಇದು ಫಸ್ಟ್ ನೋಡಬಹುದು ನೀವು ಚಕ್ಕೆ ಲವಂಗ ಮತ್ತೆ ಹರ್ಷನ್ ಕೊಂಬ ಹಾಕಿದಾರೆ ಅದನ್ನ ಸ್ವಲ್ಪ ಕುಟ್ಪುಟ್ ಹಾಕಿರೋದು ಮಿಶನ್ ಅಲ್ಲಿ ಸೊ ಇದನ್ನು ಕೂಡ ಲೈಟ್ ಆಗಿ ಫ್ರೈ ಮಾಡಿರೋದು ಅಂದ್ರೆ ಲೈಟ್ ಬ್ರೌನ್ ಕಲರ್ ಬರಬೇಕು ನಾನು ಪುಡಿ ಮಾಡಿರೋದು ಈಗ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪುಡಿ ಆದ್ಮೇಲೆ ಕಲರು ಅಂತ ಸೊ ಇದನ್ನ ಇಷ್ಟೇ ನಾನು ಮಟನ್ ಸಾರಿಗೆ ಯೂಸ್ ಮಾಡುವಂತ ಪೌಡರ್ ನಾನು ಸಾಂಬಾರ್ ಪೌಡರ್ನ ನಾನು ಯಾವ ರೀತಿ ಮಾಡಲ್ಲ ಯಾಕಂದ್ರೆ ನಾನು ಟಿ ಆರ್ ತೇಜು ಅವೆಲ್ಲ ತೊಗೊಂಡ್ಬರ್ತಾ ಇರ್ತೀನಿ ಸೊ ಅಷ್ಟಿರೋ ನನ್ಗೆ ನಾವು ಜಾಸ್ತಿ ಸಾಂಬಾರು ಮಾಡೋದೇ ಇಲ್ಲ ಉಪಯೋಗಿಸೋದು ಇಲ್ಲ ಸೊ ಅದಕ್ಕೋಸ್ಕರ ಮಟನ್ ಸಾರಿಗೆ ಮಾಡಿರೋದನ್ನೇ ಒಂದೊಂದ್ಸರ್ತಿ ಬೇರೆ ಸಾ ಸಾರ್ಗು ಕೂಡ ಜೀರಿಗೆ ಯೂಸ್ ಮಾಡಿಕೊಂಡು ಹಾಕ್ತಾ ಇರ್ತೀನಿ ಸೊ ಗಾಯ್ಸ್ ಇದು ಬಂದ್ಬಿಟ್ಟು ಇಷ್ಟೇ ಇವತ್ತು ನೆಕ್ಸ್ಟ್ ದಿನ ವ್ಲಾಗ್ನ ನಮ್ಮ ಜೊತೆ ಶೇರ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗು ಇದು ಸ್ಯಾಟರ್ಡೆ ವ್ಲಾಗ್ ಸಾರಿ ಫ್ರೈಡೇ ವ್ಲಾಗ್ ಇದು ಕಾರ್ತಿಕ ಸೋಮ ಸಾರಿ ಆಷಾಢದ ಶುಕ್ರವಾರ ಬಂದ್ಬಿಟ್ಟು ಫಸ್ಟ್ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡ್ತಾಯಿದ್ದೀನಿ ಸೊ ಆಷಾಢ ಶುಕ್ರವಾರ ಮತ್ತು ಶನಿವಾರ ಈ ಮಂತಲ್ಲಿ ಆಷಾಢದಲ್ಲಿ ಟೂ ಟೈಮ್ಸ್ ಪೂಜೆ ಮಾಡ್ತೀನಿ ಸೊ ಮಾರ್ನಿಂಗ್ ಎಲ್ಲ ಪೂಜೆ ಆದಮೇಲೆ ನಾವೊಂದು ಒಂದು ಸೂಪರ್ ರೆಸಿಪಿ ತೋರಿಸ್ತೀನಿ ಬನ್ನಿ ಏನು ಅಂದರೆ ಅಂಕಲ್ಲು ಇಟ್ಕೊಂಡಿದ್ರಂತೆ ಗಂಗಾ ಅವ್ರು ಚಿಕ್ಕವರಿದ್ದಾಗ ಸೊ ಸೂಪರಾಗಿ ಬೋಂಡ ಮಾಡ್ತಾರೆ ಪ್ರತಿಯೊಂದು ಅಡುಗೆನೂ ಮಾಡ್ತಾರೆ ನಾನಿವತ್ತು ಬೋಂಡ ಮಾಡಿಸ್ತಾಯಿದ್ದೀನಿ ಅಂದರೆ ಇವಾಗ ಎಷ್ಟು ಟೈಮು ಅಂದರೆ ಫೋರ್ ತರ್ಟಿ ಆಗ್ತಾಯಿದೆ ಟೈಮು ಸೊ ನಾವು ಬಿಸಿ ಬಿಸಿ ಬೋಂಡ ಮಾಡ್ಕೊಂಡು ತಿಂತೀವಿ ಯಾಕೆ ಅಂದರೆ ಕ್ಲೈಮೇಟ್ ಆಗಿದೆ ನೀವು ನೋಡ್ಬೋದು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು ಒಂದ್ಸತಿ ಅಂಕಲ್ ಮಾಡಿರೋ ಮೆಥಡಲ್ಲಿ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಆಗಿ ಬರುತ್ತೆ ಅಂತ ನಾನಂತೂ ಅಕ್ಕಿ ಅಕ್ಕಿ ಹಿಟ್ಟು ಆಮೇಲೆ ಕಾರ್ನ್ಫ್ಲೋರ್ ಎಲ್ಲ ಹಾಕ್ತಾ ಇರ್ತೀನಿ ಸೊ ಅಷ್ಟೆಲ್ಲ ಬದಲು ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದ್ದಾರೆ ಅಂತ ಅದಕ್ಕೆ ಬರ್ತೀನಿ ಈಗ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿನ ಹಾಕ್ಕೊಂಡು ಸಣ್ಣಗೆ ಹಚ್ಕೊಂಡಿದ್ರು ಸೊ ಅದನ್ನ ಹಚ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನು ನೀವು ಲಾಸ್ಟ್ ಟೈಮ್ ರೊಟ್ಟಿಲಿ ನೋಡ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫಸ್ಟ್ ಮಿಕ್ಸ್ ಮಾಡಬೇಕು ಈರುಳ್ಳಿರೋ ನೀರಲ್ಲೇ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರನ್ನ ಚಲ್ಕೊಂಡು ಈ ರೀತಿ ಹಿಟ್ಟು ಥರ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡೋದ್ರಲ್ಲೇ ಬೋಂಡ ಅಷ್ಟು ಚೆನ್ನಾಗಿ ಬರುತ್ತಂತೆ ಅದು ಟಿಪ್ಸ್ ಅಂಕಲ್ ಹೇಳಿದ್ದು ನನಗೆ ಸೊ ನಾನು ನಾನು ನಿಜವಾಗ್ಲೂ ಹೋಟೆಲ್ಗಿಂತ ತುಂಬ ಚೆನ್ನಾಗಿತ್ತು ಅಂತ ಹೋಟೆಲ್ ತರಾನೇ ಇತ್ತು ಸೊ ಮಿಸ್ ಮಾಡದೆ ನೀವು ಯಾವುದೇ ಅಕ್ಕಿ ಹಿಟ್ಟು ಏನು ಹಾಕಬೇಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ಸಣ್ಣಗೆ ಚಾಪ್ ಮಾಡ್ಕೊಂಡು ಒಂದೇ ಒಂದು ಚಿಟ್ಕೆ ಅಷ್ಟು ಸೋಡಾ ಹಾಕಿದ್ರು ಉಪ್ಪು ಆಮೇಲೆ ಕಡಲೆ ಹಿಟ್ಟು ಸೊ ಈ ರೀತಿ ನೀಟಾಗಿ ಮೆದುವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಪರ್ಫೆಕ್ಟ್ ಆಗಿದೆ ಅಂತ ಅಂದಾಗ ಸೊ ಇನ್ನೊಂದು ಸ್ವಲ್ಪ ಹಿಟ್ಟು ಕೂಡ ಇತ್ತು ಇನ್ನ ಚೂರು ಏನು ಮಿಕ್ಸ್ ಅದು ಅಂದ್ಬಿಟ್ಟು ಅದನ್ನು ಕೂಡ ಆಡ್ ಮಾಡ್ತಾ ಇದ್ದಾರೆ ಅಷ್ಟೇ ಇನ್ನೇನಿಲ್ಲ ಸೊ ನಾವಿವಾಗ ಅರ್ಧ ಕೆ ಜಿ ಅಷ್ಟು ಅರ್ಧ ಕೆ ಜಿ ಅಂದರೆ ಅರ್ಧ ಕೆ ಜಿಲಿ ಒಂದು ಸ್ವಲ್ಪ ಒಂದು ಟೈಮ್ ಬೋಂಡ ಮಾಡಿದೆ ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಅಂದ್ಕೋಬೋದು ಸೊ ಇದನ್ನು ಕೂಡ ನೀಟಾಗಿ ಹಿಟ್ಟನ್ನು ಹಾಕೊಂಡು ನೋಡಿ ಯಾವ ರೀತಿ ನೀರು ಹಾಕ್ಕೊಂತಾರೆ ಅಂತ ಕೈಯಲ್ಲಿ ಹಾಕ್ಕೊಂಡು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ಮಿಕ್ಸ್ ಆಯಿತು ಸೊ ಯಾವುದು ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದರೂ ಕೂಡ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಯಾವ್ದು ತೊಂದ್ಕೊಂಡಿಲ್ಲ ಸೊ ನಾವು ಯಾವುದೇ ರೀತಿ ನಿಂಗೆ ಯಾ ನಿಮ್ಗೆ ಹೇಳದಿರೋ ಅಂಥ ಇಂಗ್ರೀಡಿಯೆಂಟ್ಸ್ ನಾನು ಯಾವುದೂ ಹಾಕಿಲ್ಲ ಈರುಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಸೂಪರ್ ಅಂದರೆ ಸೂಪರ್ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು ಉಪ್ಪು ಮತ್ತು ಸೋಡಾ ಇಷ್ಟು ಬಿಟ್ಟು ನಾವು ಏನೇ ಇಂಗ್ರೀಡಿಯೆಂಟ್ಸು ಅದಕ್ಕೆ ಆ್ಯಡ್ ಮಾಡಿಲ್ಲ ಸೊ ಪರ್ಫೆಕ್ಟಾಗಿ ಮಿಕ್ಸ್ ಮಾಡಾದಮೇಲೆ ಆಯಲ್ನ ಬಿಸಿಗಿಟ್ಟಿದ್ದೆ ನಾನು ನೋಡಿ ಹಂಕಲ್ ಯಾವ ಥರ ರೀತಿ ತೊಗೊತಾರೆ ಹೋಟೆಲಲ್ಲಿ ಯಾವ ರೀತಿ ತೊಗೊತಾರೆ ಅದೇ ನೋಡಿ ಒಂಥರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ನೀರಲ್ಲಿ ಸೊ ಸ್ವಲ್ಪ ಪಕ್ಕದಲ್ಲಿ ಕಪ್ಪಲ್ ಕೂಡ ನೀರಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ಒಂದೊಂದು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಬೋಂಡ ಆ ಸೈಜಲ್ಲಿ ನೀವು ಹಿಟ್ಟನ್ನು ತಗೊಂಡು ಹಾಕ್ಕೊಂಡ್ರೆ ಸೂಪರ್ ಫರ್ಫೆಕ್ಟಾಗಿರೋವಂಥ ಬೋಂಡ ರೆಡಿ ಆಗುತ್ತೆ ನಿಮಗೆ ಇನ್ನೊಂದು ಸರ್ತಿ ವಡೆ ಮಾಡೋದನ್ನು ಕೂಡ ತೋರಿಸ್ತೀನಿ ಸೂಪ್ ಪರವಾಗಿ ಮಾಡ್ತಾರೆ ಅದ್ರ ಜೊತೆಗೆ ಚಟ್ನಿ ಕೂಡ ಕಾಂಬಿನೇಷನ್ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಅದನ್ನೆಲ್ಲ ನೋಡಬೇಕು ಅಂತಂದರೆ ನೀವು ಏನು ಮಾಡಬೇಕು ಅಂತ ಗೊತ್ತಲ್ವಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅದು ನೋಟಿಫಿಕೇಷನ್ ಬಂದಾಗ ನೀವು ಫ್ರೀ ಇದ್ದಾಗ ಆ ವೀಡಿಯೋನ ನೋಡ್ಬೋದು ಅಕಸ್ಮಾತ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ತಪ್ಪುಗಳನ್ನ ಏನಾದರೂ ಇದ್ದರೆ ತಿತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಓಕೆ ನೋಡಿ ನೋಡ್ಬೋದು ನೀವು ಆ ಹಿಟ್ಟು ಕಳಿಸಿರೋ ರೀತಿ ಆಗಿರ್ಬೋದು ಆಮೇಲೆ ಬೋಂಡ ಹಾಕಿರೋ ರೀತಿ ಆಗಿರ್ಬೋದು ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ಒಂದರಿಂದ ಒಂದು ಒಂದು ಚಿಕ್ಕ ಟಿಪ್ ನೋಡ್ತೀನಿ ಎಂಡುವರೆಗೂ ನೋಡಿ ವಿಡಿಯೋನ ಯಾವ ರೀತಿ ಬೋಂಡ ಆಗಿದೆ ಅಂತ ನನಗೂ ಈ ಟಿಪ್ಪು ನನಗೆ ಗೊತ್ತಿರಲಿಲ್ಲ ಇಷ್ಟು ದಿನ ನೋಡಿ ಫರ್ಫೆಕ್ಟು ಆ ಬಬಲ್ಸ್ ಏನಿದೆ ಅದೆಲ್ಲ ಹೋಗಿಬಿಡಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಏನಿದೆ ಅದು ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಿ ಆಗಿ ಆ ಥರ ಕಾಣಿಸ್ತಾ ಇರಬೇಕಾದ್ರೆ ಬ್ರೌನ್ ಕಲರ್ ಆಗಿ ನಮಗೆ ಕಾಣಿಸೋ ಥರ ಆಗಬೇಕು ನೋಡಿ ಕಾಣಿಸ್ತಾ ಇದೆ ನಿಮಗೆ ಬ್ರೌನ್ ಕಲರಲ್ಲಿ ಕಾಣಿಸ್ತಾ ಇದೆ ಆ ರೀತಿ ಆದರೆ ಫರ್ಫೆಕ್ಟಾಗಿ ಬೋಂಡ ಆಯಿತು ಅಂತ ನಾನು ಈ ರೀತಿ ಇಷ್ಟೊತ್ತಿಗೆ ನಾನು ತೆಗೆದುಬಿಡ್ತೀನಿ ಆದರೆ ಅಂಕಲ್ ಆ ರೀತಿಯೆಲ್ಲ ಆಯಲ್ಲೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಬಿಟ್ಬಿಡ್ಬೇಕು ಆಯಲ್ ಬಿಡಬೇಕು ಬೋಂಡಾಗೆ ಆವಾಗ ಬಿಟ್ಟಾಗ ಪರ್ಫೆಕ್ಟಾಗಿ ಬೋಂಡ ರೆಡಿ ಆಯಿತು ಅಂತ ಅಂದರೆ ಕುಕ್ ಆಯಿತು ಅಂತ ಅರ್ಥ ಅಂತೆ ಸೊ ಸೂಪರ್ ಬೋಂಡ ನೋಡ್ತಾ ಇರ್ಬೋದು ನಿಮಗೆ ಸೂಪರ್ ಆಗಿದೆಯಲ್ಲ ನೀವು ಈ ಚಳಿಗೆ ಸತಿ ಇಷ್ಟು ಸಿಂಪಲ್ ಬೋಂಡಾನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಫಾಲೋ ಮಾಡ್ಬೋದು ಬಾನು ಗಂಗಾಧರ್ ಅಂತ ನನ್ನ ಐಡಿ ಇರುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಗೆ ಹೋಗಿ ನೀವು ಫಾಲೋ ಮಾಡ್ಬೋದು ನೀವೇನಾದರೂ ರೆಸಿಪಿ ನನ್ನ ರೆಸಿಪಿಸನ್ನ ನೀವು ಟ್ರೈ ಮಾಡಿದ್ರೆ ನನಗೆ ಪಿಕ್ಚರ್ನ ಸೆಂಡ್ ಮಾಡಿ ನಾನು ನಿಮಗೆ ನನ್ನ ವೀಡಿಯೋಸಲ್ಲಿ ನಾನು ನಿಮ್ಮ ಫೋಟೋನ ಅಪ್ಲೋಡ್ ಮಾಡ್ತೀನಿ ಓಕೆ ಪರ್ಫೆಕ್ಟಾಗಿ ಬೋಂಡ ರೆಡಿ ಆಯಿತು ನಾವು ಬರೀ ನಮಗೆ ಮಾತ್ರ ಮಾಡ್ಕೊತಾ ಇದ್ದೀವಿ ಗಂಗಾ ಅವ್ರಿಗೆ ಎತ್ತಿಡ್ತೀವಿ ಆಮೇಲೆ ಸೊ ನಾವು ಸೆಕೆಂಡ್ ಟ್ರಿಪ್ಪು ಒಂದು ಐದರಿಂದ ಆರು ಬೋಂಡ ನೆಕ್ಸ್ಟ್ ಆಗ್ತಾಯಿದ್ದೀವಿ ಸೊ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕೂಡ ನೀಟಾಗಿ ಬೇಯಿಸ್ಕೊತಾ ಇದ್ದೀವಿ ಇದನ್ನ ಸೊ ಫರ್ಫೆಕ್ಟ್ ನೋಡ್ಬೋದು ನೀವು ಬ್ರೌನ್ ಆಯಿತು ನೀವು ಈ ರೀತಿ ಎಲ್ಲ ಸಾಹಸ ಮಾಡಿ ಕೈಯಲ್ಲೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ ಅಂಕಲ್ ಎಕ್ಸ್ಪೀರಿಯೆನ್ಸು ಅದಕ್ಕೆ ಆ ರೀತಿ ಮುಡ್ತಾ ಅಷ್ಟೇ ಸೊ ಪರ್ಫೆಕ್ಟಾಗಿ ಬಿಸಿ ಬಿಸಿ ಬೂಂಡ ರೆಡಿ ಆಯಿತು ನಾವು ಟೀ ಜೊತೆ ಇದನ್ನ ಎಂಜಾಯ್ ಮಾಡ್ತೀವಿ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ನಾನು ನಿಮಗೆ ಝೂಮಲ್ಲಿ ತೋರಿಸ್ತೀನಿ ನೋಡಿ ಒಂದು ಸತಿ ನೋಡಿ ಅಂಕಲ್ ತೋರಿಸಿ ಈ ರೀತಿ ಕಾಣಿಸ್ಬೇಕು ಮೇಲ್ಗಡೆ ಲೇಯರು ಅವಾಗ ಅದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಅಂತೆ ಸೊ ಮಿಸ್ ಮಾಡಿದೆ ನೀವು ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ನಾವು ಇವಾಗ ಬನ್ನಿ ಇವಾಗ ಬೋಂಡ ತಿನ್ನೋಣ ಸೊ ನೈಸ್ ಇವಾಗ ಮೂರು ಜನ ಕೂತ್ಕೊಂಡು ಗಂಗಾವರಿನ ಬಂದಿಲ್ಲ ಸೊ ವಚ್ಚೂ ಜಾಸ್ತಿ ಬೂಂಡಾ ಅಂದರೆ ಫ್ರೈಡ್ ಐಟಮ್ಸ್ ಏನು ಇಷ್ಟಪಡೋಲ್ಲ ಗಂಗವ್ರು ಅಷ್ಟೇ ಸೇಮು ನನಗೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು ಫ್ರೈಡ್ ಐಟಮ್ಸು ಅದು ಜಾಸ್ತಿ ತಿನ್ನಲ್ಲ ಇಷ್ಟ ನನಗೆ ಸ್ವಲ್ಪ ಕ್ವಾಂಟಿಟಿ ಅಂತೂ ತಿಂತೀನಿ ಸೊ ಸೂಪರಾಗಿದೆ ಗಾಯಸ್ ನಾನು ಟೇಸ್ಟ್ ಮಾಡ್ತಾ ಇರೋದು ಸೇಮ್ ಹೋಟೆಲ್ ಥರನೇ ಇದೆ ಹೋಟೆಲ್ ತರ ಏನು ಹೋಟಲ್ದೇ ಅನ್ಕೋಬಹುದು ಅಷ್ಟು ಸೂಪರ್ ಆಗಿದೆ ಒಂದ್ ಚೂರ್ ಚಟ್ನಿ ಮಾಡ್ಕೊಂಡಿದ್ರೆ ಸೂಪರ್ ಆಗಿರೋದು ಖಾರ ಚಟ್ನಿ ಸ್ವಲ್ಪ ಕೊತ್ತಂಬಿರಿ ಒಂದ್ ಎರಡರಿಂದ ಮೂರು ಮೆಣಸಿನಕಾಯಿ ಜೀರಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ರೆ ಸೂಪರ್ ಟೇಸ್ಟಿ ಆಗಿರೋ ಬೋಂಡಾ ಇರಬಹುದು ಈ ಬೋಂಡ ಜೊತೆಗೇನೆ ಇನ್ನೊಂದ್ ತರ ಮಾಡಬಹುದು ಫೋರ್ ಪೀಸ್ ತರ ಕಟ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಲೈ ಚಾಟ್ ಮಸಾಲ ಚಾಟ್ ಲೈಟ್ ಆಗಿ ಚಾಟ್ ಮಸಾಲ ಹಾಕೊಂಡು ತಿಂದರೆ ಇರುತ್ತೆ ಗೈಸ್ ಎಮ್ಮಿ ಎಮ್ಮಿ ಆಗಿರುತ್ತೆ ನಮ್ಮ ಪ್ಲೇಟ್ ನಾನು ನಿಮ್ಗೆ ತೋರಿಸ್ತೀನಿ ಆಶ್ಚರ್ಯ ಪಡ್ತೀರಾ ಕಾಲಿನೇ ಆಯಿತು ನಮ್ಮ ಪ್ಲೇಟು ನೋಡ್ತಾ ಇರ್ಬೋದು ಅದರಿಂದ ತೋರಿಸ್ತಾ ಇದ್ದೀನಿ ಸೊ ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್